ಇನ್ನು ವಿವಾದಕ್ಕೀಡಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಕೂಡ ಆರ್ ಅಶೋಕ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಹೆಣ್ಣು ಮಕ್ಕಳ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಪಾರವಾದ ಗೌರವ ಇದೆ, ಆದರೆ ಕುಮಾರಸ್ವಾಮಿ ವಿರುದ್ಧ ಹೋರಾಟವನ್ನ ಮಾಡುತ್ತಿದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕುಮಾರಸ್ವಾಮಿ ಅವರು ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ, ಆದರೆ ಚುನಾವಣೆ ಇದೆ ಅಂತ ಅಪಪ್ರಚಾರವನ್ನ ಮಾಡಲಾಗ್ತಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಮೊನ್ನೆ ಹೇಳಿರುವಂತಹ ಹೇಳಿಕೆ ಏನಿದೆ, ಗ್ಯಾರಂಟಿಯಿಂದಾಗಿ ಹಳ್ಳಿಗಳ ತಾಯಂದಿರು ದಾರಿ ತಪ್ಪುತ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು. ಸೊ ಆ ವಿಚಾರ ಇದೀಗ ಕಾಂಗ್ರೆಸ್ನ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಜೊತೆಗೆ ಹೋರಾಟಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಸೊ ಈ ವಿಚಾರವಾಗಿ ಆರ್ ಅಶೋಕ್ ಅವರು ಕುಮಾರಸ್ವಾಮಿ ಅವರ ಪರವಾಗಿ ಮಾತನಾಡಿದ್ದಾರೆ, ಕುಮಾರಸ್ವಾಮಿ ಅವರ ವಿರುದ್ಧ ಅಪಪ್ರಚಾರವನ್ನ ಮಾಡ್ತಿದ್ದಾರೆ, ಮಂಡ್ಯದಲ್ಲಿ ದೊಡ್ಡ ಅಂತರದಲ್ಲಿ ಕುಮಾರಸ್ವಾಮಿ ಅವರು ಗೆಲ್ತಾರೆ ಅನ್ನುವಂಥ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ದೇಶಕ್ಕೆ ಮೋದಿ, ಮಂಡ್ಯಕ್ಕೆ ಕುಮಾರಣ್ಣ ಅಂತ ಆರ್ ಅಶೋಕ್ ಅವರು ಹೇಳಿಕೆ ನೀಡಿದ್ದಾರೆ. ಅವರು ನೋಡಿ, ಅವರ ಭಾವನೆಗಳು ಆ ರೀತಿ ಇರಲಿಲ್ಲ. ನಾನು ನಿನ್ನೆ ಕುಮಾರಸ್ವಾಮಿಯವರು ಅವರೇ ನನ್ನ ಹತ್ರ ಮಾತಾಡಿದ್ರು. ನಾನು ಅವರು ಸುಮಾರು 2-3 ಗಂಟೆಗಳ ಕಾಲ ಒಟ್ಟಿಗೆ ಇದ್ರಿ. ನನ್ನ ಭಾವನೆ ಆ ಥರ ಇರಲಿಲ್ಲ. ಆ ಥರದ ಒಂದು ತಪ್ಪು ತಿಳುವಳಿಕೆ ಯಾವುದೇ ಹೆಣ್ಣು ಮಕ್ಕಳ ಮೇಲೆ ನನಗಿಲ್ಲ. ಕಾಂಗ್ರೆಸ್ ಅವರು ಈಗಾಗಲೇ ಬಹಳಷ್ಟು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿರೋವಂಥದ್ದನ್ನು ಮಾಧ್ಯಮದಲ್ಲೂ ಕೂಡ ಬಂದಿದೆ. ಅದರಿಂದ ನನಗೆ ನಮ್ಮ ಅವ್ರ ಸಿಂಬಲ್ಲೇ ತೆನೆ ಹೊತ್ತ ಮಹಿಳೆ ಅವ್ರಿಗೆ ಹೆಣ್ಣು ಮಕ್ಕಳ ಬಗ್ಗೆ ವಿಶೇಷವಾದಂಥ ಗೌರವ ಇದೆ. ನೋಡಿ, ಚುನಾವಣೆ ಇದೆ, ಈ ಸಂದರ್ಭದಲ್ಲಿ ಇದು ವಿಚಾರ ಆಗಬಾರ್ದು. ಆ ದೃಷ್ಟಿಯಿಂದ ಹೇಳಿದ್ದಾರೆ, ಕುಮಾರಸ್ವಾಮಿಯವರು ಮಂಡ್ಯದಲ್ಲಿ ದೊಡ್ಡ ಅಂತರದಲ್ಲಿ ಗೆಲ್ತಾರೆ. ಮಂಡ್ಯಗೆ ಕುಮಾರಣ್ಣ, ಇಂಡಿಯಾಗೆ ಮೋದಿ, ದಿಸ್ ಇಸ್ ದ ಸ್ಲೋಗನ್. ಬೆಂಗಳೂರು ಗ್ರಾಮಾಂತರಕ್ಕೆ ಹೃದಯವಂತ ಮಂಜುನಾಥ್ ಬೇಕಾ, ಬಂಡೆ ಬೇಕಾ? ಹೃದಯ ಇಲ್ಲದ ಬಂಡೆ ಬೇಕಾ? ಹೃದಯ ಬರಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ, ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಇದೀಗ ಬಿಜೆಪಿ ಹಾಗೂ ಕಾಂಗ್ರೆಸ್ನ ಮಧ್ಯೆ ಈ ಒಂದು ಒಕ್ಕಲಿಗ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ವಾಗ್ವಾದಗಳೇನಿದೆ, ಸೊ ಇದೀಗ ಆರ್ ಅಶೋಕ್ ಅವರು ಕೂಡ ಈ ವಿಚಾರವಾಗಿ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಡಿ ಶಿವಕುಮಾರ್ ಅವರ ವಿರುದ್ಧ ಏನೇನು ಹೇಳಿದ್ರು, ಈ ಮಾತುಗಳು ಎಲ್ಲಿಗೆ ತಲುಪಬಹುದು ಅಂತ? ಮಧುಕರ್, ಚುನಾವಣಾ ಸಮೀಪಕ್ಕೆ ಬರ್ತಾ ಇದ್ದಂತೆಲ್ಲ ಮೂರು ಪಕ್ಷದ ನಾಯಕರುಗಳ ನಡುವೆ ಮಾತಿನ ಸಮರ ಜೋರಾಗ್ತಾ ಇದೆ. ಏಟು ಎದುರೇಟು, ಆರೋಪ ಪ್ರತ್ಯಾರೋಪ ಪ್ರತ್ಯಾರೋಪ ಸಹಜವಾಗಿ ಹೆಚ್ಚಾಗ್ತಾ ಇದೆ. ಹೀಗಾಗಿ ಈ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮೊದಲ ಹಂತದಲ್ಲಿ ಚುನಾವಣೆ ನಡೀತಾ ಇರೋದ್ರಿಂದ ಈ 14 ಲೋಕಸಭಾ ಕ್ಷೇತ್ರಗಳು ಕೂಡ ಪ್ರಬಲ ಇರುವಂತಹ ಒಂದು ಸಮುದಾಯ, ಒಕ್ಕಲಿಗ ಸಮುದಾಯ. ಹೀಗಾಗಿ ಅಧಿಕ ಮತಗಳು ಇದೇ ಸಮುದಾಯದ್ದು ಆಗಿರೋದ್ರಿಂದ ಆ ಸಮುದಾಯವನ್ನ ಮನವೊಲಿಸಿಕೊಳ್ಳುವ ಸಲುವಾಗಿ ಟಾರ್ಗೆಟ್ ಮಾಡಿ ಮೂರು ಪಕ್ಷಗಳ ನಾಯಕರು ಕೂಡ ಆ ಸಮುದಾಯದ ಪರ ಮತ್ತೆ ವಿರುದ್ಧ ಪರವಾದಂತಹ ಒಂದು ಹೇಳಿಕೆಗಳು ಬರ್ತಾ ಇರುವಂತದ್ದು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನ ಒಂದು ರೀತಿಯಲ್ಲಿ ಕಾಂಟ್ರವರ್ಸಿ ರೂಪದಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತಹ ಒಂದು ಚುನಾವಣಾ ಅಜೆಂಡಾವನ್ನ ಕಾಂಗ್ರೆಸ್ ಮಾಡ್ತಿದೆ ಅನ್ನುವಂತ ಒಂದು ಗಂಭೀರ ಆರೋಪವನ್ನ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಅದೇ ರೀತಿ ಆರ್ ಅಶೋಕ್ ಅವರು ಕೂಡ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಡುವಂತ ಒಂದು ಸಂದರ್ಭದಲ್ಲಿ ರಾಜ್ಯದಲ್ಲಿ ಒಕ್ಕಲಿಗ ನಾಯಕ ಅಂತ ಡಿ ಕೆ ಶಿವಕುಮಾರ್ ಅವರನ್ನ ಯಾರೂ ಒಕ್ಕಲಿಗರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಇವ್ರಿಗೆ ಸಮುದಾಯಕ್ಕೆ ಕೊಟ್ಟಂತಹ ಕೊಡುಗೆ ಆದ್ರೂ ಏನು ಅನ್ನುವಂತ ಒಂದು ಪ್ರಶ್ನೆಯನ್ನ ಮಾಡಿರುವಂತದ್ದು. ಇವರು ಡಿ ಸಿ ಎಂ ಆದ್ರೂ ಈ ಹಿಂದೆ ಹಲವು ಬಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಆದ್ರೆ ಸಮುದಾಯಕ್ಕೆ ಇವರಿಂದ ಯಾವುದೇ ಯಾವುದೇ ಕೆಲಸಗಳು ಕೂಡ ಆಗಿಲ್ಲ. ಹೀಗಾಗಿ ಇವರು ಸಮುದಾಯದ ನಾಯಕ ಅಂತ ಹೇಳ್ಕೊಳ್ಳುವಂತಹ ಯಾವುದೇ ಕೆಲಸಗಳು ಆಗದೆ ಇರೋದ್ರಿಂದ ಇವರನ್ನ ಸಮುದಾಯ ಹೇಗೆ ಒಪ್ಕೊಳ್ಳುತ್ತೆ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಇಟ್ಟಿರುವಂತದ್ದು. ಒಟ್ಟಾರೆ ಈ ಬಾರಿಯ ಮೊದಲ ಹಂತದ ಚುನಾವಣೆ ಒಂದು ಸಮುದಾಯವನ್ನ ಸೀಮಿತವಾಗಿಟ್ಕೊಂಡು ಟಾರ್ಗೆಟ್ ಆಗಿಟ್ಕೊಂಡು ಆ ಸಮುದಾಯವನ್ನ ಓಲೈಸಿಕೊಳ್ಳುವಂತಹ ಒಂದು ರೀತಿಯಲ್ಲಿ ಮೂರು ಪಕ್ಷದ ನಾಯಕರು ಕೂಡ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಮಧುಕರ್ ಶೆಟ್ಟಿ, ಥ್ಯಾಂಕ್ ಯು ಮಾರುತಿ ನಿಮ್ಮ ಡೀಟೇಲ್ಸ್ಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.